ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಬೆಳಕು ಟಿವಿ ಚಾನಲ್ ದಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟು ಬಂದು ತಲುಪುತ್ತೆ. ಇದಿವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರು 19 ಫೆಬ್ರವರಿ 2022 ಶನಿವಾರ. ಮೊದಲನೇದಾಗಿ ಮುಂಜಾನೆ ಮಾತು. ವಿದ್ಯೆವೆಂದು ಎದೆಗುಂದಬೇಕಿಲ್ಲ, ಸೂರ್ಯ ಮುಳುಗಿದ ಮೇಲೆಯೇ ನಕ್ಷತ್ರಗಳು ಕಾಣದ ಸಿಗುವುದು. ಉತ್ತಮ ನಿರೀಕ್ಷೆಯಲ್ಲೇ ಸಾಗುತ್ತಿರೋಣ. ಈಗ ಹೆಡ್ಲೈನ್ಸ್. ಸಚಿವ ಈಶ್ವರಪ್ಪ ರಾಜೀನಾಮೆಗೆ ಒತ್ತಾಯಿಸಿ ಕೈ ನಾಯಕರಾಗಲೆರಡು ಧರಣಿ. ಸದನದಲ್ಲಿ ನಿಲ್ಲದ ಧ್ವಜ ಕದನ. ಎರಡು ಬಾರಿ ಸಂಧಾನ ಯತ್ನ ವಿಫಲ. ಮೇಲ್ಮನೆಯಲ್ಲೂ ಗದ್ದಲ. ಕೆಪಿಎಸ್ಸಿ ನೇಮಕ ಅಂಕ ಹಿಡಿಕೆ. ಸಂಪುಟ ಅನುಮೋದನೆ. ಸಂದರ್ಶನ ಅಂಕ 200 ರಿಂದ 25. ಪಿಎಂ ಕೃಷಿ ಸಿಂಚಾಯಿ 2.0. ಮಾರ್ಚ್ 4 ಬಜೆಟ್ ಮಂಡನೆ. ಅಮರವೀರ ಶಿವಾಜಿ ಇಂದು ಜಯಂತಿ. ಟೀಂ ಇಂಡಿಯಾ T20 ಸರಣಿ ವಿಕ್ರಮ. ಪ್ರಾಪರ್ಟಿ. ಮೈಸೂರು ರಸ್ತೆ ಸುತ್ತಮುತ್ತ ನಿವೇಶನಗಳಿಗೆ ಹೆಚ್ಚಿದ ಬೇಡಿಕೆ. ಅಕ್ಕಪಕ್ಕದ ಜಾಗಕ್ಕೂ ಡಿಮ್ಯಾಂಡ್. ಪ್ರಾಪರ್ಟಿ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಹತ್ತಕ್ಕೂ ಅಧಿಕ ಮಹಿಳೆಯರಿಗೆ ಕಿರುಕುಳ. ಆಗ್ನೇಯ ವಿಭಾಗ ಸಿಇಎನ್ ಪೊಲೀಸರ ಕಾರ್ಯಾಚರಣೆ. ಮಹಿಳೆಗೆ ಅಶ್ಲೀಲ ವಿಡಿಯೋ ಕಳುಹಿಸಿದವರ ಸೆರೆ. ಪ್ರಿಯಕರಣ ಜೊತೆ ತಾಯಿಕೊಂದು ಕತೆ ಕಟ್ಟಿದ್ದಳು. ವರಸೆಯಲ್ಲಿ ಅಣ್ಣ ತಂಗಿ. ಮದುವೆಗೆ ಒಪ್ಪದಿದ್ದಕ್ಕೆ ಹಚ್ಚೆ ಮಾಡಿದ್ದವರ ಬಂಧನ. ಡೆಲಿವರಿ ಬಾಯ್ ದೋಚಿದ್ದ ಸುಲಿಗೆ ಕೋರರು ಅರೆಸ್ಟ್. ಬಾಗಲೂರು ಪೊಲೀಸರ ಕಾರ್ಯಾಚರಣೆ. ಸುಪ್ರೀಂ ಕೋರ್ಟ್ ಪೀಠ ರಚನೆಗೆ ರಾಜ್ಯ ಮನವಿ. ಕೃಷ್ಣಾ ನದಿ ಜಲ ವಿವಾದ. ಡಿಡಿಪಿಐ ಆದೇಶಕ್ಕೆ ತಿರುಗೇಟು. ಗೋದಾಮಿನ ಭದ್ರತಾ ನೌಕರ ಆತ್ಮಹತ್ಯೆ. ಮನೆಯ ಒಳ ಹೊರಗೆ ಹಸಿರು ಬೆಳೆಸಿ. ಮನಸ್ಸಿಗೆ ಮುದ ನೀಡುವ ಹೂ ಗಿಡಗಳು. ಆರ್ಬಿಎಂ ರೆಸಿಡೆನ್ಸಿಯ ಹೊಸ ಲೇಔಟ್. ಮಾಗಡಿ ರಸ್ತೆ ತಾವರೆಕೆರೆ ವೃತ್ತದ ಬಳಿ ನಿರ್ಮಾಣ. ಫೋನ್ ನಂಬರ್ ಕೂಡ ಇದೆ. ರಾಗಿ ಖರೀದಿ ಕೇಂದ್ರದಲ್ಲಿ ಲಂಚ ಪಡೆಯುತ್ತಿದ್ದವ ಸೆರೆ. ಕಿರುಕುಳ ಕೊಟ್ಟ ಅಧಿಕಾರಿ ವಿರುದ್ಧ ತನಿಖೆ. ತಕ್ಷಣವೇ ಸ್ಪಂದಿಸಿದ ಮುನಿರತ್ನ. ಲಾಲ್ಬಾಗ್ ಮಹಿಳಾ ನೌಕರರ ಸಮಸ್ಯೆ ಹಾಲಿಕೆ. ಕಠಿಣ ಕ್ರಮದ ಭರವಸೆ. ಸಿಎಂ ಅಲ್ಲ, FTC ಕೆಲಸ ಮಾಡಿದ್ದೆ. HD ಕುಮಾರಸ್ವಾಮಿ ಬೇಸರ. ಕಲಾಪಕ್ಕೆ ಅಡ್ಡಿ ಸರಿಯಲ್ಲ. ನಂದಿಗಿರಿಧಾಮದಲ್ಲಿ ರೋಪ್ ವೇ ನಿರ್ಮಾಣ. ಜಾಹೀರಾತು ಅಳವಡಿಸಿದವರ ವಿರುದ್ಧ ಪೊಲೀಸರಿಗೆ ದೂರು. ಸುದಿನ. ಹೊಸದನ್ನು ಬರಸೆಳವ ಅವಸರದಲ್ಲಿ ಹಳತರ ಕಡೆಗಣನೆ ತರವಲ್ಲ. ಡಿವಿ ಗುಂಡಪ್ಪ ಅವರ ಕಗ್ಗದ ಬೆಳಕು. ಶುಭ ದಿನ ಅನ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ. ರಾಶಿ ಪಡ ಜಾಬ್ಸ್ ಕೂಡ ಇರುತ್ತೆ ನೋಡಿ. ಸದನದಲ್ಲಿ ನಿಲ್ಲದ ಧ್ವಜ ಕದನ. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಸಿಎಂ. ಕಲಾಪ ಅಡ್ಡಿಗೆ ತೀವ್ರ ಆಕ್ರೋಶ. ಕೆಪಿಎಸ್ಸಿ ನೇಮಕ ಅಂಕ ಹಿಡಿಕೆ. ಪಿಎಂ ಕೃಷಿ ಸಿಂಚಾಯಿ 2.0. ಮೂಲಸೌಕರ್ಯಕ್ಕೆ 222 ಕೋಟಿ. ಸೃಜನಶೀಲತೆ ಹೆಚ್ಚಳಕ್ಕೆ ಸಹಕಾರಿ. ವಿದ್ವಾನ್ ಕುಮಾರೇಶ್, ಪಂಡಿತ್ ತೇಜೇಂದರ್ ಹೇಳಿಕೆ. ಕೋವಿಡ್ ಕಾಲದಲ್ಲಿ ಆನಂದ ನೀಡಿದ ಸಂಗೀತ. ಪಿಟಿಸಿ ವಿರುದ್ಧ ಪಂಟರ್ಗಳ ದಿಢೀರ್ ಪ್ರತಿಭಟನೆ. 50 ರುನಿಂದ 500 ರುಗೆ ಶುಲ್ಕ ಏರಿಕೆ. ಸಿದ್ದರಾಮಯ್ಯ ಬೆಂಬಲಿಗ ಬಿಜೆಪಿ ಸೇರ್ಪಡೆ. ದೆಹಲಿಯಲ್ಲಿ ಕದ್ದ ಕಾರು ಬೆಂಗಳೂರಲ್ಲಿ ಮಾರಾಟ ಮಾಡುತ್ತಿದ್ದ ಆರೋಪಿ ಅರೆಸ್ಟ್. 27ರವರೆಗೆ ಆಯೋಜನೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶ. ಸಿಕೆಪಿಯಲ್ಲಿ ಆರ್ಟ್ ಅಂಡ್ ಕ್ರಾಫ್ಟ್ ಮೇಳ. 80ಕ್ಕೂ ಹೆಚ್ಚು ಮಳಿಗೆ. ಟೆಂಡರ್ ನೋಟಿಫಿಕೇಶನ್ಸ್ ಇದ್ದಾವೆ. BBMP ಕೇಂದ್ರ ಕಚೇರಿಯಲ್ಲಿ ಪ್ರತಿಭಟನೆ. ಬೇಡಿಕೆ ಈಡೇರಿಸುವವರೆಗೂ ಕರ್ತವ್ಯ ನಿಭಾಯಿಸಲು ನಕಾರ. ಬಿಲ್ ಪಾವತಿಗೆ ಆಗ್ರಹಿಸಿ ಸ್ವಚ್ಛತಾ ಗುತ್ತಿಗೆದಾರರ ಧರಣಿ. ಮತ್ತೆರಡು ಮೇಲ್ಸೇತುವೆ ಕಳಪೆ. ವಾಹನ ಸವಾರರ ಪ್ರಾಣಕ್ಕೆ ಕುತ್ತು. MES ರಸ್ತೆಯ ಫ್ಲೈಓವರ್ ಬೇರಿಂಗ್ ದುರಸ್ತಿ. ಮುಸಲ್ಮಾನ ಮಹಿಳೆಗೆ ಪೌರತ್ವ ನೀಡಿದ ಪಾಕ್. ಬೆಂಗಳೂರು ಜೈಲಿನಲ್ಲಿದ್ದ ಸುಮೈರ. ಇಂದಿನಿಂದ 21ರವರೆಗೆ ಹೈ ಲೈಫ್ ಪ್ರದರ್ಶನ. ಉದ್ಯೋಗ ಮಾಹಿತಿ ನೀಡುವ ಕೃತಕ ಬುದ್ಧಿಮತ್ತೆ ಶೀಘ್ರದಲ್ಲಿಯೇ ಅಂತಿಮ ರೂಪ. ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಮಾಹಿತಿ. ಸಿದ್ಧಗಂಗೆಯಲ್ಲಿ ವಸ್ತು ಪ್ರದರ್ಶನ ಆರಂಭ. 160ಕ್ಕೂ ಹೆಚ್ಚು ಮಳಿಗೆ.
362 ಹುದ್ದೆಗಳ ನೇಮಕ ಊರ್ಜಿತ. ವಿಧೇಯಕ ಮಂಡನೆ ಮಾಡಿದ ಸರ್ಕಾರ. ಕೆಪಿಎಸ್ಸಿ 2011 ಬ್ಯಾಚ್ ಸಿಂಧು. ಇಂಧನ ನೀತಿ ಪ್ರಸ್ತಾವನೆ ಸಿದ್ಧ. ಇಂದು ಹಾರೂರಿನಲ್ಲಿ ಅಶೋಕ್ ಗ್ರಾಮ ವಾಸ್ತವ್ಯ. ನ್ಯಾಯಮೂರ್ತಿ ಮಲ್ಲಿಕಾರ್ಜುನ ಗೌಡ ವರ್ಗಾವಣೆ. ಸಕ್ರಿಯ ಕೊರೋನಾ ಕೇಸ್ 16,184ಕ್ಕೆ ಇಳಿಕೆ. ಬೆಳೆ ವಿಮೆ ಯೋಜನೆಗೆ ಹಿಪ್ಪು ನೇರಳೆ ಸೇರ್ಪಡೆ. ಸ್ವಸಹಾಯ ಸಂಘಕ್ಕೆ ನೆರವು ಪರಿಶೀಲನೆ. ಅತಿಥಿ ಶಿಕ್ಷಕರ ನೇಮಕ ಕಾಯಂ ಸಾಧ್ಯವಿಲ್ಲ. ಎಸ್ಐಟಿ ಸಲ್ಲಿಸಿದ ಬಿ ರಿಪೋರ್ಟ್ಗೆ ತಡೆ ನೀಡಿದ ಸುಪ್ರೀಂ. ರಮೇಶ್ ಜಾರಕಿಹೊಳಿಗೆ ಮತ್ತೆ ಸಂಕಷ್ಟ. ಸಚಿವ ಅಶ್ವಥ್ ನಾರಾಯಣ ಸಮ್ಮುಖ. 3 ಒಡಂಬಡಿಕೆಗಳಿಗೆ ಅಂಕಿತ. ಸ್ಟಾರ್ಟ್ಅಪ್ ಸಮಾವೇಶ. ಮಹಿಳಾ ಸ್ವಸಹಾಯ ಗುಂಪುಗಳ ಬಲವರ್ಧನೆ. ಚಿಂತನ ಮುತ್ತಿನಂತ ಮಾತು. ವಿವೇಕಯುತ ಚಿಂತನೆ, ಕಾರ್ಯಚಟುವಟಿಕೆ ಮತ್ತು ಸತ್ಸಂಗಗಳಿಂದಾಗಿ ಬದುಕು ಬಂಗಾರವಾಗುತ್ತದೆ, ಸಕಾರಾತ್ಮಕವಾಗಿ ಬದಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಹೇಗಿರಲಿವೆ ಕೃಷಿ ಸ್ಥಿತಿಗತಿ ಅನಿಸಿಕೆ. ಬಜೆಟ್ ನಿರೀಕ್ಷೆ. ಕಠಿಣ ಸಂದೇಶ ರವಾನೆ. ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತೊಗೆಯಬೇಕು. ನಿಗೂಢ ಯೋಗಿ ಚಿತ್ರ. ಎನ್ಎಸ್ಇ ಆನಂದ್ ನೇಮಕದಲ್ಲಿ ಅಕ್ರಮ. ಅಮೃತಸರ ಪೂರ್ವ ಕ್ಷೇತ್ರದ ಸ್ವರ್ಧಾಳು. ಪಂಜಾಬ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ. ಶಾಯರಿ ಕಿಂಗ್ ಸಿಧುಗೆ ಸೋಲಿನ ಭೀತಿ. ಮಹಾರಾಷ್ಟ್ರದಲ್ಲಿ ಅಕ್ಕಿ ಜ್ವರದ ಭೀತಿ. ಸಿಖ್ಖು ನಿಯೋಗವನ್ನು ಭೇಟಿಯಾದ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಪೋಸ್ಟರ್ ವಿವಾದ. ಪಂಚರಾಜ್ಯ ಫೈಟ್. ಸಜ್ಜೆವೇ ವಿದ್ಯುತ್ ದರ ಏರಿಕೆ ಸಂಭವ. ಟ್ಯಾರಿಫ್ ಹೆಚ್ಚಳ ಬಯಸಿದ ಇಂಧನ ಸಚಿವಾಲಯ. ಭಾರತೀಯ ವಿದ್ಯಾರ್ಥಿಗಳು ವಾಪಸ್. ವಿಮಾನ ರವಾನಿಸಲಿದೆ ಸರ್ಕಾರ. ರಷ್ಯಾ ಯುಕ್ರೇನ್ ಯುದ್ಧದ ಕಾರ್ಮೋಡ. ವಸೂಲಿ ಮಾಡಿದ ಹಣ ವಾಪಸ್ಗೆ ತಾಕೀತು. ಭಾರತದಲ್ಲಿ ದೈನಿಕ ಪ್ರಕರಣ 26,000ಕ್ಕೆ ಇಳಿಕೆ. ಹಲವು ದೇಶಗಳಲ್ಲಿ ಶೂನ್ಯ ಕೋವಿಡ್. ಮಾರ್ಚ್ 11ಕ್ಕೆ ಎಲ್ಐಸಿ ಐಪಿಒ. ಕೋಟ್ಯಾಧಿಪತಿ ಕುಟುಂಬಗಳ ಸಂಖ್ಯೆ ಏರಿಕೆ. 17,400 ದೆಹಲಿಯಲ್ಲಿ ಸಿರಿವಂತರು. 10,500 ಕೋಲ್ಕತ್ತಾದಲ್ಲಿ ಕೋಟ್ಯಾಧಿಪತಿಗಳ ಕುಟುಂಬ. 2,300 ಮುಂಬೈನಲ್ಲಿ ಶ್ರೀಮಂತ ಕುಟುಂಬ. ಪುಟಾಣಿ ಅಂಗೈಯಲ್ಲೊಂದು ವಂಡರ್ಲ್ಯಾಂಡ್. ಅಮರವೀರ ಶಿವಾಜಿ ಇಂದು ಜಯಂತಿ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪ್ರತಿಪಾದನೆ. ನಿರ್ಬಂಧ ಪ್ರಶ್ನಿಸಿದ ಅರ್ಜಿಗಳ ವಿಚಾರಣೆ. ಹಿಜಾಬ್ ಅಗತ್ಯ, ಧಾರ್ಮಿಕ ಆಚರಣೆಯಲ್ಲ. ಕೊಹ್ಲಿ ಪಂತ್ ಅರ್ಧ ಶತಕದಾಸರೆ. ಪೂರನ್ ಪೋವೆಲ್ ಸಾಹಸ ಹತ್ತಿಕ್ಕಿದ ಬೌಲರ್ಸ್. ವಿಂಡೀಸ್ಗೆ 8 ರನ್ ಸೋಲು. ಟೀಂ ಇಂಡಿಯಾ T20 ಸರಣಿ ವಿಕ್ರಮ. ಕರ್ನಾಟಕಕ್ಕೆ ರೈಲ್ವೇಸ್ ಪ್ರತಿರೋಧ. ಕೆ ಗೌತಮ್ ಆಲ್ರೌಂಡ್ ನಿರ್ವಹಣೆ. ವೇಗಿ ಯುವರಾಜ್ ಮಾರಕ ದಾಳಿ. ಮಹಿಳೆಯರಿಗೆ ಏಕದಿನ ಸರಣಿ ಸೋಲು. ಶ್ರೀಲಂಕಾಕ್ಕೆ ಸತತ 4ನೇ ಸೋಲು. ಬೆಂಗಾಲ್ ಜಯದ ವಿದಾಯ. ಬುಲ್ಸ್ ಆಸೆಗೆ ಬಲ ತುಂಬಿದ ಪುಣೇರಿ ಸೋಲು. ಪ್ರೊ ಕಬಡ್ಡಿ. ಆಫ್ರಿಕಾ ಇದರ ಕಿವೀಸ್ಗೆ ಬೃಹತ್ ಮುನ್ನಡೆ. ಅಡ್ವರ್ಟೈಸ್ಮೆಂಟ್ ಇದೆ. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಮತ್ತು ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಮತ್ತು ನೀವು ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟು ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.